यादगिरी तालूकिन किल्लनकेरा ग्राम सरकारी हिरिय प्राथमिक शाला आवरण ग्राम पंचायत कार्यालय गोडेगे होंदिकोंडिरुव नीरिन टैंक शिथिलगोंडिद्दु ईगलो आगलो बीळुव हंत तलुपिदे। शीघ्रदल्ले नीरिन टैंक अन्नु नेलसमगोळिसि होस टैंक निर्माण माडिकोडबेकेंदु ग्रामस्थरु जिल्लाडळितक्के मनवि माडिद्दारे। ಶಿತಿಲಗೊಂಡ ಶಾಲಾ ಆವರಣದಲ್ಲಿನ ನೀರಿನ ಟ್ಯಾಂಕ್ ಜೀವಭಯದಲ್ಲಿ ಶಾಲಾ ಮಕ್ಕಳು ಮತ್ತು ಪೋಷಕರು ಶಿಕ್ಷಕರು ತಕ್ಷಣವೇ ಟ್ಯಾಂಕ್ ಅನ್ನು ನೆಲಸಮಗೊಳಿಸಿ ಮುಂದಾಗುವ ಅನಾಹುತ ತಪ್ಪಿಸಲು ಜಿಲ್ಲಾಡಳಿತ ಮುಂದಾಗಬೇಕೆಂದು ಉಮೇಶ್ ಮುದ್ದಾಳ್ ಆಗ್ರಹಿಸಿದ್ದಾರೆ। ಯಾದಗಿರಿ ತಾಲೂಕಿನ ಕಿಲ್ಲನಕೇರಾ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಗೋಡೆಗೆ ಅಂಟಿಕೊಂಡಿರುವ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ। ಯಾದಗಿರಿ ಜಿಲ್ಲಾ ಕೇಂದ್ರದಿಂದ 25 ಕಿಲೋಮೀಟರ್ ಅಂತರವಿರುವ ಈ ಗ್ರಾಮದಲ್ಲಿ ಸುಮಾರು 700 ಮನೆ 2500 ಮತದಾರರಿದ್ದು 5000 ಕ್ಕೂ ಹೆಚ್ಚಿನ ಜನಸಂಖ್ಯೆ ವಾಸಿಸುವ ಈ ಗ್ರಾಮ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಲಾಗಿರುವ ಕುಡಿಯುವ ನೀರಿನ ಟ್ಯಾಂಕ್ ಯಾವ ಸಂದರ್ಭದಲ್ಲಾದರೂ ಕುಸಿಯುವ ಸ್ಥಿತಿಯಲ್ಲಿದೆ। ಟ್ಯಾಂಕಿಗೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಸಿಮೆಂಟ್ ಕಿತ್ತು ಬಿಳುತ್ತಿದ್ದು ಕಬ್ಬಿಣದ ರಾಡ್ ಗಳು ಕೊರಬಂದಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಟ್ಯಾಂಕ್ ಶಾಲೆಯ ಮಕ್ಕಳ ಮೇಲೆ ಕುಸಿದು ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ। ಈಗಲೂ ಈ ಟ್ಯಾಂಕ್ ನಲ್ಲಿಯೇ ನೀರನ್ನು ಸಂಗ್ರಹಿಸಲಾಗುತ್ತಿದ್ದು ಕಂಬ ಮತ್ತು ನೀರು ಸಂಗ್ರಹದ ತೊಟ್ಟಿಯ ಕೆಳಭಾಗ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ। ಜಿಲ್ಲಾಡಳಿತ ಅತಿ ಶೀಘ್ರದಲ್ಲೇ ಶಿಥಿಲಗೊಂಡಿರುವ ನೀರಿನ ಟ್ಯಾಂಕ್ ಅನ್ನು ನೆಲಸಮಗೊಳಿಸಿ ನೂತನ ಟ್ಯಾಂಕ್ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದರೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ। ಅಧಿಕ ಗಾಳಿ ಮಳೆ ಬಂದಾಗ ಕುಸಿದು ಬಿದ್ದು ಅಪಾಯ ಸಂಭವಿಸುವುದು ಕಟ್ಟಿಟ್ಟ ಬುತ್ತಿಯಾಗಿದೆ। ಇನ್ನು ಮುಂದಾದರೂ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿರುಕು ಬಿಟ್ಟ ಟ್ಯಾಂಕ್ ಅನ್ನು ನೆಲಸಮಗೊಳಿಸಿ ಹೊಸದಾಗಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕಾಗಿದೆ। ಉಮೇಶ್ ಕೆ ಮುದ್ನಾಳ್ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಿಲ್ಲನಕೇರಾ ಗ್ರಾಮಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಶಿಥಿಲಗೊಂಡ ಟ್ಯಾಂಕ್ ಅನ್ನು ನೆಲಸಮಗೊಳಿಸಿ ಹೊಸ ನೀರಿನ ಟ್ಯಾಂಕ್ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಯಾದಗಿರಿ ಸೈದಾಪುರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದ್ದಾರೆ। ಇನ್ನೋರ್ವ ಗ್ರಾಮಸ್ಥರಾದ ಬಸವರಾಜ್ ಅವರು ಮಾತನಾಡಿ ನೀರಿನ ಟ್ಯಾಂಕಿನ 4 ಪಿಲ್ಲರ್ಗಳು ಬಿರುಕು ಬಿಟ್ಟಿವೆ, ಅಧಿಕಾರಿಗಳಿಗೆ ತಿಳಿಸುವ ಪ್ರಯತ್ನ ಕೂಡ ಮಾಡಿದ್ದೇವೆ, ಮಕ್ಕಳಿಗೆ ಶಾಲೆಗೆ ಕಳುಹಿಸಬೇಕೆಂದರೆ ಹಿಂದೆ ಮುಂದೆ ನೋಡಬೇಕಾಗಿದೆ, ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯನ್ನು ತೋರುತ್ತಿದೆ। ಆದಷ್ಟು ಬೇಗನೆ ಸಂಬಂಧಿಸಿದ ಅಧಿಕಾರಿಗಳು ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಈ ಟ್ಯಾಂಕ್ ಅನ್ನು ನೆಲಸಮಗೊಳಿಸಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿಕೊಡಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿದ್ದಾರೆ। ಯಾದಗಿರಿ ತಾಲೂಕಿನ ಕಿಲ್ಲನಕೇರಾ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಶಾಲಾ ಆವರಣದಲ್ಲಿ ನಿರ್ಮಿಸಿರತಕ್ಕಂಥ ಜನರು ಕುಡಿಯುವ ನೀರಿನ ಟ್ಯಾಂಕ್ ಇದೇನದಂದ್ರೆ ಭಾಳ ದಿವಸದಿಂದ ಏನದಂದ್ರೆ ಇಷ್ಟು ದಿವಸ ಆದ ಇದೆಲ್ಲ ಕಾಲಂನಲ್ಲಿ ಸೀಳಿ ರಾಡ್ ಹಾಕ್ಕೊಂಡು ಬಿಡುವ ಸ್ಥಿತಿಯಲ್ಲಿದೆ। ಇದೇನದ ಜನಗಳು ಇಲ್ಲಿ ಮತ್ತೇನದ ಸಾರ್ವಜನಿಕರು ಅಕ್ಕಪಕ್ಕದಲ್ಲಿ ಮನೆ ಕಟ್ಟಾರ ಮತ್ತು ಶಾಲಾ ಮಕ್ಕಳು ದಿನನಿತ್ಯ ಶಾಲೆಗೆ ಬರ್ತಾರೆ, ಮಕ್ಕಳು ಭಯಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ನೆಲಸಮಗೊಳಿಸಿ ಮತ್ತೆ ಇದರಲ್ಲಿ ದೊಡ್ಡ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಊರಿಗೆ ಕುಡಿನೀರಿನ ವ್ಯವಸ್ಥೆ ಮಾಡೋದಕ್ಕೆ ತಕ್ಷಣ ಸಂಬಂಧಪಟ್ಟ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನಂದು ಆಗ್ರಹ, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡುತ್ತಿದ್ದೇನೆ। ಇದು ಜಿಗಿದಿಸ್ಲಾಸ್ತಿಗಳದ ಯಾರು ಕೇರ್ ಮಾಡಲ್ರು ಇದನ್ನ, ಎಲ್ಲರೂ ಹೇಳ್ಕೊಂತ ಹೇಳ್ಕೊಂತ ಬಂದ್ರೆ ಹುಡುಗರು ಶಾಲೆ ಹುಡುಗರು ಇದ ಅಲ್ಲಿ ಇದು ಮಾಡ್ತಾರೆ ಬಿಡ್ತಾರೆ ಅಂತ ಎಲ್ಲರೂ ಇದು ಮಾಡಕತ್ತಾರೆ ಹುಡುಗರು, ಒಬ್ರು ಕೇರ್ ಮಾಡವಲ್ರು ಅಧಿಕಾರಿಗಳು, ಇದು ಹೊಸದಲ್ಲಿ ಕಟ್ಟರೆ ಅದಕ್ಕನ್ನ ಇದು ಮಾಡವಲ್ರು, ಈಗ ಇದನ್ನ ಈ ಥರ ಹೋಸ ಆರು ಕಾಲಂಗಳೆಲ್ಲ ಸಿಗಳೋಗ್ಯಾವ, ಇದಕ್ಕಿನ್ನ ಅದನ್ನ ಒಬ್ರು ಇದು ಮಾಡವಲ್ರು ಇದನ್ನ। ನಿನ್ನ ಹೆಸರು? ಬಸವರಾಜ. ಯಾವರು? ಕಿಲನ್ಕರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।